जय हिंद नमस्कार स्नेहितरे MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನು ಕರಿತೀವಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ ಸಿಗುವಂತ ಈ ಒಂದು ಹುದ್ದೆ ಸದ್ಯಕ್ಕೆ ಸುಮಾರು 10,000 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕದಂತ ಮೇಲ್ ಮತ್ತು ಫೀಮೇಲ್ ಪ್ರತಿಯೊಬ್ಬರು ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು ಕಂಪ್ಲೀಟ್ ಆಗಿರುವಂತ ಒಂದು ಗ್ರೂಪ್ ಸಿನ ಒಂದು ಹುದ್ದೆ ಆಗಿರುತ್ತೆ ಅದರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆ ಆಗಿರುತ್ತೆ ಒಂದು ಒಳ್ಳೆಯ ಒಂದು ಸ್ಯಾಲರಿ ಮತ್ತು ಸಂಬಳವನ್ನು ಕೊಡಿಸುವಂತ ಒಂದು ಹುದ್ದೆ ಆಗಿರುತ್ತೆ ಸೋ ಬನ್ನಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತ ಒಂದು ಸಂಪೂರ್ಣವಾಗಿರುವಂತ ಒಂದು ಮಾಹಿತಿಯನ್ನ ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಯಾವಾಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ಇದರ ಒಂದು ಏಜ್ ಲಿಮಿಟ್ ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ಸೆಂಟರ್ ಪ್ರತಿಯೊಂದು ಎ ಟು ಝೆಡ್ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ತಾವು ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ ಸ್ನೇಹಿತರೆ ವಿಡಿಯೋ ಇನ್ಫಾರ್ಮೇಶನ್ ನ ಮುಂದುವರಿಸುವ ಮುಂಚೆ ತಮಗೆ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಗಳು ಸಿಗಬೇಕು ಅಂದ್ರೆ ಖಂಡಿತವಾಗಿ ನೋಡ್ತಿರೋಲ್ಲ ಒಂದು ಲೈಕ್ ಅನ್ನ ಮಾತ್ರ ನಿಮ್ಮ ಬಳಿ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ಈ ಒಂದು ಕಂಪ್ಲೀಟ್ ಆಗಿ 10,000 ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಕ್ ಹೋಗ್ತಿದ್ದಾರೆ ಇದರ ಒಂದು ಡೀಟೇಲ್ ಆಗಿರುವಂತ ಒಂದು ಅಫಿಷಿಯಲ್ ಆಗಿರುವಂತ ಒಂದು ನೋಟಿಸ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ ಓಕೆನಾ ಇದರ ಮುಂಚೆ ನಾನು ಸಂಪೂರ್ಣವಾಗಿರುವಂತ ಒಂದು ಡೀಟೇಲ್ಸ್ ಅನ್ನ ಕೊಟ್ಬಿಡ್ತೀನಿ ಓಕೆನಾ ಎಕ್ಸಾಕ್ಟ್ ಆಗಿ ಆ ಒಂದು ಅಫಿಷಿಯಲ್ ಆಗಿರುವಂತ ಒಂದು ನೋಟಿಸ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮೆನ್ಷನ್ ಅನ್ನ ಮಾಡಿದ್ದಾರೆ ತಮಗೆ ಅಂತ ಒಂದು ಈಸಿಯಾಗಿ ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಇಲ್ಲಿ ಒಂದು ಈಸಿ ಆಗಿರುವಂತ ಒಂದು ಡೇಟಾನ ನಾನು ತಮ್ಮಲ್ಲಿ ಪ್ರೊವೈಡ್ ಅನ್ನ ಮಾಡ್ಕೊಳ್ತೀನಿ ಓಕೆನಾ ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನ್ಯೂ ವೇಕೆನ್ಸಿ ಹೊಸ ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ MTS ಮತ್ತು ಹವಾಲ್ದಾರ್ ಎರಡು ಪೋಸ್ಟ್ ಮೇಲೆ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ MTS ಅಂದ್ರೆ ತಮಗೆ ಗೊತ್ತಿರುತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕರಿತೀವಿ ಮತ್ತು ಹವಾಲ್ದಾರ್ ಇದು ಒಂದು ಡಿಫೆನ್ಸ್ ನಲ್ಲಿ ಬರುವಂತ ಈ ಒಂದು ಎರಡು ಪೋಸ್ಟ್ ಅನ್ನ ಸೇರಿಸಿ 10,000 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಿದ್ದಾರೆ ಓಕೆನಾ ಕಂಪ್ಲೀಟ್ ಆಗಿ ಎರಡು ಪೋಸ್ಟ್ ಒಂದು ಗ್ರೂಪ್ ಸಿನ ಒಂದು ಪೋಸ್ಟ್ ಇರುತ್ತೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಹೇಳಿದೀನಿ 10,000ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಿದ್ದಾರೆ ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಏಜ್ ಲಿಮಿಟ್ ಏನಿರಬೇಕು ಈ ಒಂದು MTS ಬಗ್ಗೆ ಮಾತಾಡಕ್ ಹೋದ್ರೆ 18 ರಿಂದ 25 ವರ್ಷವರೆಗೂ ತಾವು ಅಪ್ಲೈ ಅನ್ನ ಮಾಡಬಹುದು ಹವಾಲ್ದಾರ್ಗೆ 18 ರಿಂದ 27 ವರ್ಷವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಗವರ್ನಮೆಂಟ್ ನ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಪ್ರಕಾರ ತಾವೇನಾದ್ರೂ SC ಅಥವಾ ಒಂದು ST ನ ಒಂದು ಕ್ಯಾಟಗರಿ ಸೇರಿದ್ರೆ 5 ವರ್ಷ ತಾವು ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಪಡಿಬಹುದು ಅದೇ ರೀತಿಯಾಗಿ OBC ನ ಒಂದು ಕ್ಯಾಟಗರಿ ಸೇರಿದ್ರೆ ತಾವು 3 ವರ್ಷ ಇಲ್ಲಿ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಸಹ ತಾವು ಇಲ್ಲಿಂದ ಪಡಿಬಹುದು ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ತೀನಿ ಕಾರಣ ಏನಂದ್ರೆ ನಮ್ಮ ಒಂದು ಕರ್ನಾಟಕದ ಮೇಲ್ ಮತ್ತು ಫೀಮೇಲ್ ಪ್ರತಿಯೊಬ್ಬರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆಲ್ರೆಡಿ ಕೆಲಸ ಅನ್ನ ಮಾಡ್ತಿದ್ರೆ ಒಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ BPM ಇಂದ MTS ಗೆ ABPM ನ MTS ಗೆ ಅಂತ ಒಂದು ಪ್ರಮೋಷನ್ಗೋಸ್ಕರ ತಾವು ಕಾಯ್ತಾ ಇರ್ತೀರಾ ಬಟ್ ಪ್ರಮೋಷನ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿ ಒಂದು ಜಾಬ್ ಅನ್ನ ಪಡಿಬೇಕು ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಅಂದ್ರೆ ಖಂಡಿತವಾಗಿ ಈ ಒಂದು ಹುದ್ದೆಗಳಿಗೆ ತಾವು ಟ್ರೈ ಅನ್ನ ಮಾಡಬಹುದು ಇಲ್ಲಿ ಒಂದು ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ಸೇಮ್ ಆಗಿ ಜನರಲ್ OBC EWS ನ ಒಂದು ಕ್ಯಾಟಗರಿಸ್ ಇದ್ರೆ 100 ರೂಪಾಯಿ ತಾವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕು SC ST ಮತ್ತು SC ST ಒಂದು ಕ್ಯಾಂಡಿಡೇಟ್ಗಳಿಗೆ ಸೇರಿದ್ರೆ 1 ರೂಪಾಯಿ ಕೂಡ ತಾವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಜಸ್ಟ್ ತಾವೇನಾದ್ರೂ SLC ಅನ್ನ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಬಹುದು ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಹೈಯರ್ ಆಗಿರುವಂತ ಒಂದು ಕ್ವಾಲಿಫಿಕೇಶನ್ ನ ಕೇಳಲ್ಲ ಓಕೆನಾ ಏನಕ್ಕಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಏನಕ್ಕಂದ್ರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಒಂದು MTS ನ ಒಂದು ಪೋಸ್ಟ್ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನ ಕೊಡುವಂತ ಒಂದು ಪೋಸ್ಟ್ ಗಳಿಂದ ಕ್ವಾಲಿಫಿಕೇಶನ್ ಜಾಸ್ತಿ ಕೇಳ್ತಾರೆ ಅಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತಾವು ಮಾಡ್ಕೋಬೇಡಿ ಫೈನಲ್ ಆಗಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ SLC ಮಾತ್ರನೇ ಇರುತ್ತೆ ನಿಮ್ಮ ಒಂದು SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇರಲಿ ಬಿಡಿ ಅದು ಮ್ಯಾಟರ್ ಆಗಲ್ಲ ಕ್ವಾಲಿಫಿಕೇಶನ್ ಮಾತ್ರ 10th ಪಾಸ್ ಅನ್ನ ಮಾಡ್ಕೊಂಡಿರ್ಬೇಕು ಆಲ್ ಇಂಡಿಯಾ ಒಂದು ಮೇಲ್ ಮತ್ತು ಫೀಮೇಲ್ ಪ್ರತಿಯೊಬ್ಬರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಮಿನಿಮಮ್ ಆಗಿ
ಮೊದಲನೇದಾಗಿ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನ ಪ್ರತಿಯೊಬ್ಬರು ಕೊಡಲೇಬೇಕಾಗಿರುತ್ತೆ. ನಂತರ ಪಿ ಇ ಟಿ ಮತ್ತು ಪಿ ಎಚ್ ಟಿ ಫಿಸಿಕಲ್ ಟೆಸ್ಟ್ ಅಂತ ನಾವೇನು ಕರಿತೀವಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದು ಕೇವಲ ಒಂದು ಹವಾಲ್ದಾರ್ನ ಒಂದು ಪೋಸ್ಟ್ ಇರುತ್ತೆ, ಯಾವುದೇ ಕಾರಣಕ್ಕೂ ಎಂ ಟಿ ಎಸ್ ನ ಒಂದು ಪೋಸ್ಟ್ಗೆ ಇರುವುದಿಲ್ಲ. ನಂತರ ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ನಂತರ ಒಂದು ಮೆಡಿಕಲ್ ಟೆಸ್ಟ್. ಈ ಒಂದು ನಾಲ್ಕು ಸ್ಟೇಜಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಇಲ್ಲಿ ಸ್ಟೇಜ್ ಒನ್, ಇಲ್ಲಿ ಮುಖ್ಯವಾಗಿ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಅಂತ ಒಂದು ಎರಡು ರೀತಿಯಲ್ಲಿ ಎಕ್ಸಾಮಿನೇಷನ್ಸ್ ನಡೆಸ್ತಾರೆ. ಓಕೆ, ನಾ ಮೊದಲನೇ ಒಂದು ಸ್ಟೇಜ್ ಬಗ್ಗೆ ಮಾತಾಡಕ್ಕೆ ಹೋದರೆ 40 questions 120 marks 45 ನಿಮಿಷಗಳ ಕಾಲ ತಮಗೆ ಒಂದು ಕಾಲಾವಕಾಶನ ಕೊಟ್ಟಿರ್ತಾರೆ. ಇಲ್ಲಿ ಮ್ಯಾಥ್ಸಲ್ಲಿ 20 questions ಮತ್ತು ರೀಸನಿಂಗ್ನಲ್ಲಿ 20 questions. ಈ ಒಂದು ಸ್ಟೇಜ್ನಲ್ಲಿ ಯಾವುದೇ ರೀತಿಯಂಥ ಒಂದು ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಇದರ ಒಂದು ಪಾಸಿಂಗ್ ಮಾರ್ಕ್ಸ್ ಕೂಡ ನಾನು ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಓಕೆನಾ, ಸ್ಟೇಜ್ ಟೂ ಬಗ್ಗೆ ಮಾತಾಡೋಕ್ಕೆ 50 questions 150 marks ಇರುತ್ತೆ, 45 ನಿಮಿಷ ಒಂದು ಕಾಲಾವಕಾಶನ ಕೊಟ್ಟಿರ್ತಾರೆ. ಇಲ್ಲಿ ಜನರಲ್ ಅವೇರ್ನೆಸ್ ಮೇಲೆ 25 questions, ಇಂಗ್ಲೀಷ್ ಮೇಲೆ 25 questions ಇರುತ್ತೆ. ಇದರಲ್ಲಿ ಸ್ಟೇಜ್ ಟೂನಲ್ಲಿ 1/3 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಬಹಳ ಒಂದು ಕೇರ್ಫುಲ್ ಆಗಿ ತಾವು ಈ ಒಂದು ಸ್ಟೇಜ್ ಟೂನ ಒಂದು ಎಕ್ಸಾಮಿನೇಷನ್ಸನ್ನು ತಾವು ಕೊಡಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡಕ್ಕೆ ಹೋದರೆ ಮಿನಿಮಮ್ ಆಗಿ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನಾವು ಸೇಫ್ ಆಗ್ತೀವಿ ಈ ಎಕ್ಸಾಮಿನೇಷನ್ಸಲ್ಲಿ ಅಂದರೆ, ಜನರಲ್ ನಾವು ಒಂದು ಕ್ಯಾಟಗರಿಗೆ 30%, ಓ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ಗೆ 25%, ಎಸ್ ಸಿ ಎಸ್ ಟಿಗೆ 20% ಮಾತ್ರ ತಾವು ಏನು ಒಂದು ಮಿನಿಮಮ್ ಆಗಿರುವಂತಹ ಒಂದು ಪರ್ಸೆಂಟೇಜನ್ನು ತಂದರೆ ಈ ಒಂದು ಎಕ್ಸಾಮಿನೇಷನ್ಸನ್ನು ತಾವು ಪಾಸ್ ಮಾಡಿದಿರಿ ಎಂಬುದು ಅರ್ಥ ಆಗಿರುತ್ತೆ. ಓಕೆನಾ, ಎಂ ಟಿ ಎಸ್ಗೂ ಮತ್ತು ಹವಾಲ್ದಾರ್ಗೂ ಇಷ್ಟೊಂದು ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನ್ ಆದರೆ, ನಂತರ ಹವಾಲ್ದಾರ್ಗೆ ಮಾತ್ರ ಇಲ್ಲಿ ಫಿಸಿಕಲ್ ಟೆಸ್ಟ್ ಬಗ್ಗೆ ಮಾತಾಡಕ್ಕೆ ಹೋದರೆ ಇಲ್ಲಿ ನೋಡ್ಬೋದು 1600 meters ಒಂದು ರನ್ನಿಂಗ್ ಇರುತ್ತೆ, 15 ನಿಮಿಷದಲ್ಲಿ ಕಂಪ್ಲೀಟನ್ನು ಮಾಡಬೇಕಾಗಿರುತ್ತೆ. ಇದು ಒಂದು ಮೇಲ್ ಕ್ಯಾಂಡಿಡೇಟ್ಗಳು. ಫಿಮೇಲ್ ಕ್ಯಾಂಡಿಡೇಟ್ಗಳು 1000 meters ಒಂದು ರನ್ನಿಂಗ್ ಇರುತ್ತೆ, 20 ನಿಮಿಷದಲ್ಲಿ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಹೈಟ್ ಬಗ್ಗೆ ಮಾತಾಡ್ಕೋದ್ರೆ ಫಾರ್ ಮೇಲ್ ಕ್ಯಾಂಡಿಡೇಟ್ 167 centimeters, ಫಿಮೇಲ್ 152.5 centimeters ಇರುತ್ತೆ. ಮೇಲ್ 50 kg ಮತ್ತು ಫಿಮೇಲ್ 48 kg ಅನ್ನು ಇಲ್ಲಿ ಒಂದು ವೈಟನ್ನು ಇಟ್ಟಿರುತ್ತಾರೆ. ನಂತರ ಚೆಸ್ಟ್ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ 80 centimeters ಇರಬೇಕು. ನಿಮ್ಮ ಒಂದು ಚೆಸ್ಟನ್ನು ಎಕ್ಸ್ಪ್ಯಾಂಡನ್ನು 5 centimeters ಆಗಿ ತಾವು ಎಕ್ಸ್ಪ್ಯಾಂಡನ್ನು ಮಾಡಬೇಕು. 80 to 85 centimeters ಇಲ್ಲಿ ಒಂದು ಚೆಸ್ಟನ್ನು ಕೇಳಿದ್ದಾರೆ. ಹಾಗಾದರೆ ಬರ್ತಾರೆ, ಈ ಒಂದು ಹುದ್ದೆಗಳನ್ನು ಯಾವಾಗ ರಿಲೀಸನ್ನು ಮಾಡ್ತಾರೆ, ಯಾವಾಗಿಂದ ನಾವು ಅಪ್ಲೈಯನ್ನು ಮಾಡ್ಬೋದು? ಓಕೆನಾ, ನೋಡಿ, ತಮಗೆ ಒಂದು ಕನ್ಫರ್ಮೇಷನ್ ಆಗಿ ನಾನು ಇಲ್ಲಿ ಕೊಟ್ಬಿಡ್ತೀನಿ. ಆಲ್ರೆಡಿ SSC 2024 ಒಂದು ಕ್ಯಾಲೆಂಡರ್ನ ರಿಲೀಸನ್ನು ಮಾಡಿದ್ದಾರೆ. ಅಂದರೆ 2024 SSCನಿಂದ ಯಾವ ಯಾವ ಒಂದು ಹುದ್ದೆಗಳು ಯಾವಾಗ ರಿಲೀಸನ್ನು ಮಾಡ್ತಾರೆ ಅಂತ ಒಂದು ಕ್ಯಾಲೆಂಡರ್ನಲ್ಲಿ ಡಿಟೇಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದೇ ಒಂದು ನೋಟಿಫಿಕೇಶನಲ್ಲಿ ಈ ಒಂದು ಕ್ಯಾಲೆಂಡರಲ್ಲಿ ತಾವು ಇಲ್ಲಿ ಅಬ್ಸರ್ವ್ನ ಮಾಡ್ಬೋದು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ನಾನ್ ಟೆಕ್ನಿಕಲ್ ಸ್ಟಾಫ್ ಆಗಿರುವಂತಹ ಮತ್ತು ಹವಾಲ್ದಾರ್ನ ಮೇಲೆ ನಾಳೆ ವರ್ಷ ಮೇ 7 ಹಿಡಿದು ಜೂನ್ 6 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಆನ್ಲೈನ್ ಡೇಟ್ಸನ್ನು ಆಲ್ರೆಡಿ ರಿಲೀಸನ್ನು ಮಾಡಿದ್ದಾರೆ. ಓಕೆನಾ, ಮೇ 7 ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಜೂನ್ 6 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕೊನೆಯ ಒಂದು ಡೇಟ್ ಆಗಿರುತ್ತೆ. ಇದರ ಒಂದು ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅಂದರೆ, ನಾಳೆ ವರ್ಷ ಜುಲೈ ಮತ್ತು ಆಗಸ್ಟ್ನಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಓಕೆನಾ, ಯಾಕೆ ಇಷ್ಟು ಬೇಗ ನಾನು ಇದರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಅಂದರೆ, ಆಬ್ವಿಯಸ್ಲಿ ಒಂದು ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ. ಸೊ ಆ ಒಂದು ರೀಸನ್ನಿಂದ ಈಗಿನಿಂದಲೇ ತಾವು ಏನಾದರೂ ಎಕ್ಸಾಮಿನೇಷನ್ನ ಪ್ರಿಪೇರನ್ನು ಮಾಡಿಕೊಂಡ್ರೆ ಈ ಒಂದು ಎಕ್ಸಾಮಿನೇಷನ್ಗೆ ತಾವು ಈಸಿಯಾಗಿ ಕೊಟ್ಟು ತಾವು ಈಸಿಯಾಗಿ ತಾವು ಪಾಸನ್ನು ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಪೋಸ್ಟನ್ನು ತಾವು ಇಲ್ಲಿಂದ ಪಡಿಬೋದು. ತಾವು ಮೊದಲೇ ಡಿಸೈಡನ್ನು ಮಾಡ್ಕೊಳ್ಳಿ, ಎಮ್ ಟಿ ಎಸ್ಗೆ ಅಪ್ಲೈ ಮಾಡಬೇಕಾ, ಆ ಒಂದು ಹವಾಲ್ದಾರ್ಗೆ ತಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೋಬೇಕಾ ಎಂಬುದರ ಬಗ್ಗೆ ತಾವು ಆಲ್ರೆಡಿ ಆ ಡಿಸೈಡನ್ನು ಮಾಡಿಕೊಂಡು ನಂತರ ತಾವು ಪ್ರಿಪ್ರೇಷನ್ನ ತಾವು ಸ್ಟಾರ್ಟನ್ನು ಮಾಡ್ಕೊಳ್ಳಿ. ಯಾಕೆ ಈ ಒಂದು SSC ಕಡೆಯಿಂದ ಅಷ್ಟು ಬೇಗ ಒಂದು ಕ್ಯಾಲೆಂಡರ್ನ ರಿಲೀಸನ್ನು ಮಾಡ್ತಾರೆ ಅಂದರೆ, ರೀಸನ್ ಒಂದೇ, ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳಿಗೆ ಇನ್ಫಾರ್ಮೇಷನ್ ಬೇಗ ತಲುಪಲಿ, ಆದಷ್ಟು ಬೇಗ ಅವರು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಲಿ ಎನ್ನುವಂಥ ಒಂದು ರೀಸನಿಂದ ಬಹಳ ಬೇಗ ಇನ್ಫಾರ್ಮೇಷನ್ನ ಶೇರನ್ನು ಮಾಡ್ತಾರೆ. ಐ ಹೋಪ್ ಸ್ನೇಹಿತರೆ, ಇದರ ಒಂದು ಕ್ಯಾಲೆಂಡರ್ನ ನಾನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರನ್ನು ಮಾಡಿರ್ತೀನಿ. ಒಂದು ಸಲ ತಾವು ಚಕೋಟನ್ನು ಮಾಡಿ, ಈ ಒಂದೇ ಹುದ್ದೆ ಅಲ್ಲ, ಮಿಕ್ಕಿರುವಂತಹ ಪ್ರತಿಯೊಂದು ಹುದ್ದೆಗಳನ್ನು ತಾವು ಚಕೋಟನ್ನು ಮಾಡ್ಬೋದು. ಓಕೆನಾ, ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕನ್ನು ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ತಾವು ಶೇರನ್ನು ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಭರ್ಜರಿ ಆಗಿರುವಂತಹ ಮತ್ತೊಂದು ಅಪ್ಡೇಟ್ನಲ್ಲಿ ಸಿಗ್ತೀನಿ.